ಕ್ಯಾಂಕೊ ಸಂಸ್ಥೆಯ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೊಡಗಿ ಅವರಿಂದ ಒಂದೆರಡು ಮಾತುಗಳು. ಪವಿತ್ರ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಕ್ಯಾಂಪ್ ಸದಸ್ಯರಿಗೂ ಕ್ಯಾಂಪದ ಹಿತೈಷಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ಇವತ್ತು ಈ ದೇಶದ ಪ್ರಪ್ರಥಮ ಸಹಕಾರಿ ಸಚಿವ ಅಮಿತ್ ಜಾ ಜಿಯವರ ಆಗಮನ ಮತ್ತು ನಮ್ಮ ಸುವರ್ಣ ಸಮಾರಂಭದಲ್ಲಿ ಅವರ ಉಪಸ್ಥಿತಿ ಮತ್ತು ಕ್ಯಾಂಪದ ಮೂರು ಯೋಜನೆಗಳಿಗೆ ಅವರು ಇವತ್ತು ಚಾಲನೆ ನೀಡುತ್ತಾರೆ. ಭಾರತ ಸರ್ಕಾರದ ವ್ಯವಸ್ಥಾಪಕ ನಿರ್ದೇಶಕರು ನೌಕರರು ಎಲ್ಲರಿಗೂ ನನ್ನ ಪ್ರೀತಿಪೂರ್ವ ನಮಸ್ಕಾರ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನೇತಾರ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಜನತೆಯನ್ನುದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ಭಾರತದ ಆಧುನಿಕ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್, ನಂತರ ಅತ್ಯಂತ ದಿಟ್ಟ ಧೀಮಂತ ಗೃಹ ಸಚಿವರು ಮತ್ತು ಸಹಕಾರಿ ಸಚಿವರಾದಂಥ ಶ್ರೀ ಅಮಿತ್ ಶಾ ಜಿಯವರೇ, ಹಾಗೂ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕದ ಕಣ್ಮಣಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರೇ ಮತ್ತು ಹಿರಿಯರು ಮಾರ್ಗದರ್ಶಕರಾದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ, ನಮ್ಮ ಅಧ್ಯಕ್ಷರು ಸಂಸದರು ಆದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ನನ್ನ ಸಚಿವ ಸಂಪುಟದ ಸಹೋದರಿಗಳಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ, ಅರಗ್ ಜ್ಞಾನೇಂದ್ರ ಅವರೇ, ಸುನೀಲ್ ಕುಮಾರ್ ಅವರೇ, ಅಂಗಾರ ಅವರೇ, ಮತ್ತು ನನ್ನ ಶಾಸಕ ಮತ್ತು ಸಚಿವ ಸಂಪುಟದ ಸಹೋದರಾದಂಥ ಶ್ರೀ ಕೋಟೆ ಶ್ರೀನಿವಾಸ ಪೂಜಾರಿ ಅವರೇ, ಶಾಸಕ ಮಿತ್ರರಾದಂಥ ಸಂಜೀವ್ ಮಠಂದೋರ್ ಅವರೇ, ರಾಜೇಶ್ ನಾಯಕ್ ಅವರೇ, ಹರೀಶ್ ಪೂಂಜಾ ಅವರೇ, ಹಾಗೂ ಕ್ಯಾಂಪ್ಕೋದ ಅಧ್ಯಕ್ಷರಾದಂಥ ಶ್ರೀ ಕಿಶೋರ್ ಕುಮಾರ್ ಕುಡ್ಗಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಕ್ಯಾಂಪ್ಕೋದ ನಿರ್ದೇಶಕ ಮಂಡಳಿ ಸದಸ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರೇ, ನೀವೆಲ್ಲ ಅಮಿತ್ ಶಾ ಅವರ ಮಾತುಗಳನ್ನು ಕೇಳೋದಕ್ಕೆ ಕಾತುರರಾಗಿದ್ದೀರಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಎರಡೆರಡು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಕ್ಯಾಂಪ್ಕೋ ಇದೊಂದು ಯಶೋಗಾಥೆಯ ಒಂದು ಕತೆ. ಜನರಿಂದ ಜನರಿಗೋಸ್ಕರ ಒಂದು ಸಂಸ್ಥೆ ಹುಟ್ಟಿ 50 ವರ್ಷ ಅತ್ಯಂತ ಯಶಸ್ವಿಯಾಗಿ ಇವತ್ತು ವ್ಯಾವಹಾರಿಕ ಆರ್ಥಿಕ ರಂಗದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಕೂಡ ಒಂದು ಮಾದರಿಯ ಸಂಸ್ಥೆ. ನಾನು ಕ್ಯಾಂಪ್ಕೋದ ಸಂಸ್ಥಾಪಕರಾದಂಥ ಸುಬ್ರಾಯ್ ಭಟ್ ಅವರಿಂದ ಹಿಡಿದು ಇಲ್ಲಿರುವಂಥ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಂದು ಕಡೆ ಕ್ಯಾಪಿಟಲಿಸಮ್, ಇನ್ನೊಂದು ಕಡೆ ಕಮ್ಯುನಿಸಮ್, ಇದಕ್ಕೆ ಎರಡಕ್ಕೂ ಉತ್ತರ ಕೊಡಬೇಕಾದ್ರೆ ಕೋಆಪರೇಟಿಸಮ್ ಬರಬೇಕು. ಆ ಕೋಆಪರೇಟಿಸಮ್ ಯಾವ ರೀತಿ ಇರಬೇಕು ಅನ್ನೋದನ್ನ ಕ್ಯಾಂಪ್ ಅವರು ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇವೆರಡಕ್ಕೂ ಉತ್ತರ ಕೊಟ್ಟಿದ್ದಾರೆ, ಕ್ಯಾಪಿಟಲಿಸಮ್ ಅಂಡ್ ಕಮ್ಯುನಿಸಮ್ಗೆ. ಕೋಆಪರೇಟಿಸಮ್ನಲ್ಲಿ ಜನರಿಂದ ಜನರಿಗೋಸ್ಕರ ಇರ್ತದೆ, ಮತ್ತು ವಿಶೇಷವಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು, ಈ ಪ್ರದೇಶದ ಪ್ರಮುಖ ಬೆಳೆ ಅಡಿಕೆ 73ರಲ್ಲಿ ಈ ಸಂಸ್ಥೆ ಕಟ್ಟಿ ಅದಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಮಾರುಕಟ್ಟೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. 80ರ ದಶಕದಲ್ಲಿ ಕೋಕೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿದಾಗ ಈ ಭಾಗದ ಜನರಿಗೋಸ್ಕರ ಅದನ್ನು ಖರೀದಿ ಮಾಡಿ ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿ ಚಾಕ್ಲೇಟ್ ಫ್ಯಾಕ್ಟರಿಯನ್ನು ಮಾಡಿ ಇವತ್ತು 26,000 ಮೆಟ್ರಿಕ್ ಟನ್ ಚಾಕ್ಲೇಟ್ ಉತ್ಪಾದನೆ ಮಾಡುವಂತಹ ಕೋಆಪರೇಟಿವ್ ವಲಯದಲ್ಲಿ ಯಾವುದಾದ್ರೂ ಇದ್ರೆ ಇಡೀ ಭಾರತ ದೇಶದಲ್ಲಿ ಅದು ಕ್ಯಾಂಪ್ಕೋ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.